ಅಮೆಜಾನ್ ಅಲ್ಲಿ ಆರ್ಡರ್ ಮಾಡಿರೋದು ಈಸಿಯಾಗಿ ಫಿಕ್ಸ್ ಮಾಡ್ಕೋಬಹುದು. ಅದು ತಿಂದೇ ಇರ್ತೀರಾ ಟಿಕ್ಕಿ ಪೂರಿ. ಹಾಯ್, ನಮಸ್ಕಾರ ಎಲ್ರಿಗೂ. ಪವರ್ ಹೌಸ್ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಅಮೆಝಾನಿಂದ ಬೇಸಿಕ್ ಏನು ಬೇಕಾಗುತ್ತೆ ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡೋದಕ್ಕೆ ಅದನ್ನು ನಾನು ಆರ್ಡರ್ ಮಾಡಿದ್ದೆ. ಸೊ ಇವತ್ತು ನಾನು ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಅನ್ಬಾಕ್ಸಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಇದನ್ನೆಲ್ಲ ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು. ಸೊ ಈಗ ನಾನು ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ ಈಗ ಓಪನ್ ಮಾಡಿರೋ ಬಾಕ್ಸ್ನಲ್ಲಿ ಎಲ್ ಇ ಡಿ ಸಾಫ್ಟ್ ಬಾಕ್ಸ್ ಲೈಟಿಂಗ್ ಕಿಟ್ ತಗೊಂಡಿದ್ದೀನಿ. ಯಾಕೆಂದ್ರೆ ಇಲ್ಲಿ ಯಾವಾಗ್ಲೂ ಮೋಡ ಇದ್ರೆ, ಹಾಗೆ ಸರಿಯಾಗಿ ಬೆಳಕಿಲ್ಲ ಅಂದ್ರೆ, ಈವ್ನಿಂಗ್ ಟೈಮ್ ಶೂಟ್ ಮಾಡ್ಬೇಕಂದ್ರೆ ತುಂಬಾ ಕತ್ಲೆ ಇರುತ್ತೆ. ಸೊ ಲೈಟಿಂಗ್ ಚೆನ್ನಾಗಿದ್ರೆ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನ ಆರ್ಡರ್ ಮಾಡಿದ್ದೀನಿ. ಸೊ ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಏನೇನಿದೆ ಅಂತ. ಟ್ರೈಪಾಡು ಲೈಟ್ ಫಿಕ್ಸ್ ಮಾಡೋದಕ್ಕೆ ನೋಡಿರ್ತೀರಾ ಈ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಅವ್ರು ಹೇಗೆ ಮಾಡಿರ್ತಾರೆ ಅಂತ. ಸೊ ಇಲ್ಲಿ ಲೈಟ್ ಬರುತ್ತೆ, ಇದು ಟ್ರೈಪಾಡ್ಗೆ ಫಿಕ್ಸ್ ಮಾಡಬೇಕು. ಸೊ ಈಗ ಇದು ಲಾಸ್ಟ್ ಬಾಕ್ಸ್ ಇದೆ, ಮೋಸ್ಟ್ಲಿ ಇದರಲ್ಲಿ ಲೈಟ್ ಇದೆ ಅಂತ ಅನ್ಸುತ್ತೆ. ಇದನ್ನ ಈಗ ಓಪನ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ. ಸೊ ಈ ಲೈಟ್ ಅದನ್ನ ಅದ್ರೊಳಗಡೆ ಫಿಕ್ಸ್ ಮಾಡ್ಬೇಕೀಗ. ಈ ಲೈಟ್ ಇದು ಬಂದ್ಬಿಟ್ಟು 50 ವಾಟ್ಸ್ ಇದೆ. ಸೊ ಈಗ ಇದನ್ನ ನಾವಲ್ಲಿ ಫಿಕ್ಸ್ ಮಾಡೋಣ. ಕ್ಯಾಪ್ ಇದೆ ಇದಕ್ಕೆ, ಇದನ್ನ ಓಪನ್ ಮಾಡ್ಬಿಟ್ಟು ಪ್ರೂವ್ ಮಾಡಬೇಕು ಅಷ್ಟೇ. ಫಿಟ್ ಆಗಿದೆ. ಈಗ ಇದನ್ನ ನೆಕ್ಸ್ಟ್ ನಾನು ಟ್ರೈಪಾಡ್ಗೆ ಅಸೆಂಬಲ್ ಮಾಡ್ತಾ ಇದ್ದೀನಿ. ಈ ಟ್ರೈಪಾಡ್ಗೆ ಲೈಟ್ ಫಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಕಷ್ಟ ಅಂತ ಏನಿಲ್ಲ, ಈಸಿಯಾಗಿ ಫಿಕ್ಸ್ ಮಾಡ್ಕೋಬಹುದು. ಇಲ್ಲಿ ಸ್ಕ್ರೂ ಇದೆ, ಇದು ಟೈಟ್ ಮಾಡುತ್ತೆ. ಇಲ್ಲಿ ಈಗ ಹೈಟ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ನಾನು. ಈಗ ಟ್ರೈಪಾಡ್ಗೆ ನಾನು ಲೈಟ್ ಎಲ್ಲ ಫಿಕ್ಸ್ ಮಾಡಾಗಿದೆ, ಹಾಗೆ ಕನೆಕ್ಟ್ ಮಾಡಿದ್ದೀನಿ. ಈಗ ಇದನ್ನ ಆನ್ ಮಾಡ್ತೀನಿ, ನೀವು ನೋಡಿ ಹೇಗೆ ಕಾಣುತ್ತೆ ಅಂತ. ಹಾಗೆ ಇದನ್ನ ನಾವು ಕವರ್ ಆಗಿ ಯೂಸ್ ಮಾಡ್ಬೋದು. ಯಾಕೆಂದ್ರೆ ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಬೇಕು ಅಂದ್ರೆ ಇಲ್ಲಿ ವೆಲ್ಕ್ರೋ ತರ ಇದೆ, 4 ಕಾರ್ನರ್ಸ್ಗೆ ಈ ರೀತಿ ಫಿಕ್ಸ್ ಮಾಡಿದ್ರೆ ಈ ರೀತಿ ಕವರ್ ಮಾಡ್ಕೋಬಹುದು. ನೋಡಿ ಡಿಫ್ರೆನ್ಸು, ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಆಗಿದೆ. ಬ್ರೈಟ್ನೆಸ್ ಕಡಿಮೆ ಬೇಕು ಅಂದ್ರೆ ತುಂಬಾ ಜಾಸ್ತಿ ಲೈಟ್ ಬೇಡ ನಮ್ಗೆ, ಅಂದ್ರೆ ಇಷ್ಟು ಬ್ರೈಟ್ನೆಸ್ ಸಾಕಂತ ಅನ್ಸುತ್ತೆ ನಾನು ವಿಡಿಯೋಸ್ ಮಾಡ್ಬೇಕಾದ್ರೆ. ಸೊ ಈಗ ನೆಕ್ಸ್ಟ್ ಐಟಮ್ ಏನಿದೆ ಅದನ್ನ ಅನ್ಬಾಕ್ಸ್ ಮಾಡೋಣ. ಸೆಕೆಂಡ್ ಐಟಮ್ ಓಪನ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಏನಿದೆ ಅಂತ ಈಗ ಓಪನ್ ಮಾಡೋಣ. ಈಗ ನಾನು ಇನ್ನೊಂದು ಪ್ಯಾಕೇಜ್ ಓಪನ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಏನಿದೆ ಅಂತ ಈಗ ನೋಡೋಣ. ಓಪನ್ ಮಾಡ್ತಾ ಇದ್ದೀನಿ. ಇದು ಈ ರೀತಿ ಇದೆ, ಇಷ್ಟು ಬಂದ ಇಷ್ಟುದ್ದ ಇದೆ ಅಷ್ಟೇ. ಫೋಲ್ಡ್ ಮಾಡಿಟ್ರೆ ಎಲ್ಲ ಈ ರೀತಿ ತಿರುಗಿಸಿದ್ರೆ ಇಷ್ಟು ಬೆಂಡ್ ಆಗುತ್ತೆ ನೋಡಿ. ಈಗ ಹ್ಯಾಂಡಲ್ ಬರುತ್ತೆ. ಇಲ್ಲಿ ಫೋನ್ ಫಿಕ್ಸ್ ಮಾಡೋದು, ಇಲ್ಲಿ ಫೋನ್ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಕಾಣುತ್ತೆ. ಇದು ರೊಟೇಟ್ ಕೂಡ ಆಗುತ್ತೆ ಈ ತರ. ಈ ತರ ಬೇಕು ಅಂದ್ರೆ ಈ ಆಂಗಲ್ ಅಲ್ಲಿ ಆದ್ರೂ ಇಟ್ಕೋಬಹುದು, ಅಥವಾ ಈ ತರ ಆದ್ರೂ ಇಟ್ಕೋಬಹುದು. ಇಲ್ಲಿ ಇಲ್ಲಿ ಬಟನ್ಸ್ ಇದೆ, ಇದನ್ನ ಯೂಸ್ ಮಾಡಬೇಕು. ಬಟ್ ಅದಕ್ಕೂ ಮೊದಲು ಇದನ್ನ ನಾವು ಚಾರ್ಜ್ ಮಾಡಿಲ್ಲ. ಸೊ ಚಾರ್ಜ್ ಆಗಿಲ್ಲ ಅಂತ ಅಂದ್ಬಿಟ್ಟು ಇದು ಇನ್ನು ವರ್ಕ್ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಇಲ್ಲಿ ಯೂಸರ್ ಮ್ಯಾನ್ಯೂಲ್ ಇದೆ. ಯೂಸರ್ ಮ್ಯಾನ್ಯೂಲಲ್ಲಿ ಏನಾದರೂ ಹೇಗೆ ಯೂಸ್ ಮಾಡೋದು ಅಂತ ಬೇಕು ಅಂದರೆ ಇದ್ರಲ್ಲಿ ನೋಡ್ಕೋಬೇಕು. ಚಾರ್ಜರ್ ಇದೆ. ಸೊ ಇದು ಚಾರ್ಜರ್, ಇಲ್ಲಿ ಏನು ಹಾಕ್ಬಿಟ್ಟು ಚಾರ್ಜ್ ಮಾಡ್ಕೋಬೋದು. ಸೊ ಇದೆಲ್ಲ ಪ್ರಾಡಕ್ಟ್ಸ್ ನಾನೀಗ ಆರ್ಡರ್ ಮಾಡಿರೋದು. ಇದ್ರ ಜೊತೆಗೆ ಒಂದು ಮೈಕ್ರೋಫೋನ್ ಕೂಡ ಆರ್ಡರ್ ಮಾಡಿದ್ದೆ. ಅದು ಆಲ್ರೆಡಿ ನಾನು ಓಪನ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ವಾಯ್ಸ್ ಓವರ್ಗೆ ಅಂದ್ಬಿಟ್ಟು. ಹಾಗಾಗಿ ಇದೆರಡು ಐಟಮ್ ತೋರಿಸ್ದೆ. ಈ ಲೈಟ್ ಏನಿದೆ ಇದನ್ನು ಅನ್ಬಾಕ್ಸಿಂಗ್ ಮಾಡಿದ್ದೀಗ.
ಹಾಗೇನೆ ಇಲ್ಲಿ ಕೆಳಗಡೆ ಗಿಂಬಲ್ ಇದೆಯಲ್ಲ, ನಾನು ಆವಾಗಲೇ ಗಿಂಬಲ್ ಅಲ್ಲಿ ಆ ಟ್ರೈಪಾಡ್ ಕೊಟ್ಟಿದ್ದೆ, ಟ್ರೈಪಾಡ್ನ ನನಗೆ ತೋರಿಸೋದು ಮರ್ತೋಯ್ತು. ಸೊ ಈ ಗಿಂಬಲ್ ಜೊತೆಗೆ ಟ್ರೈಪಾಡ್ ಬರುತ್ತೆ. ಸೊ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಕೈಯಲ್ಲ ಇಟ್ಕೊಂಡು ಶೂಟ್ ಮಾಡ್ಬೇಕಂತೇನಿಲ್ಲ, ಟ್ರೈಪಾಡ್ ಫಿಕ್ಸ್ ಮಾಡಿದ್ರು ಶೂಟ್ ಆಗುತ್ತೆ. ಅಳ್ಳಾಡ್ಬಾರ್ದು, ಮೂಮೆಂಟ್ ಮಾಡ್ಬೇಕಾದ್ರೆ ಅದು ಅಳ್ಳಾಡ್ಬಾರ್ದು ವಿಡಿಯೋ ಅಂತ ಅಂದ್ಬಿಟ್ಟು ಗಿಂಬಲ್ ಯೂಸ್ ಮಾಡ್ತಾ ಇರೋದು. ಹಾಗೆ ನನಗೆ ಮೊದಲು ನಾನು ಮೊದಲಿಂದ ನಾನು ಯೂಸ್ ಮಾಡ್ತಾ ಇರೋದು ಏನಂದ್ರೆ ರಿಂಗ್ ಲೈಟು. ಈ ರಿಂಗ್ ಲೈಟ್ನೂ ನಾನು ಅಮೆಝಾನಿಂದಾನೆ ಆರ್ಡರ್ ಮಾಡಿದ್ದು. ಸೊ ಇದು ಅಷ್ಟೇ, ಇದ್ರ ಜೊತೆಗೆ ಮೊಬೈಲ್ ಕೂಡ ಅಲ್ಲಿ ಅಟ್ಯಾಚ್ ಮಾಡ್ಬೋದು ಹಿಂದೆ, ಬಟ್ ನಾನು ಅದ್ರಲ್ಲಿ ಯೂಸ್ ಮಾಡೋದಿಲ್ಲ, ಜಸ್ಟ್ ಲೈಟಿಂಗ್ಗೋಸ್ಕರನೇ ಈ ರಿಂಗ್ ಲೈಟ್ ಹೋಲ್ಡರ್ ಯೂಸ್ ಮಾಡೋದು. ಹಾಗೆ ಇಲ್ಲೊಂದು ಟ್ರೈಪಾಡ್ ಇದೆಯಲ್ಲ, ಈ ಟ್ರೈಪಾಡು ಅಷ್ಟೇ, ಇದು ಅಡ್ಜಸ್ಟೇಬಲ್ ಇದೆ, ಇಲ್ಲಿ ಹ್ಯಾಂಡಲ್ ಏನಿದೆ ಯಾವ ಆ್ಯಂಗಲ್ ಬೇಕಾದ್ರೂ ಈ ರೀತಿ ಚೇಂಜ್ ಮಾಡ್ಕೋಬೋದು. ಟ್ರೈಪಾಡ್ ಸ್ಟ್ಯಾಂಡ್ ಇದು, ಇದನ್ನು ಅಮೆಝಾನಲ್ಲೇ ಆರ್ಡರ್ ಮಾಡಿರೋದು. ಸೊ ಇವಾಗ ನೋಡಿದ್ರಲ್ಲ, ಇದು ನನ್ನ ಬೇಸಿಕ್ ಸೆಟಪ್, ಇನ್ನೂ ಜಾಸ್ತಿ ಅಡ್ವಾನ್ಸ್ಡ್ ಆಗೆಲ್ಲ ನಾನು ಇಟ್ಕೊಂಡಿಲ್ಲ, ಜಸ್ಟ್ ಬೇಸಿಕ್ ಏನ್ ಬೇಕು ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ನಾನು ಇಷ್ಟು ಯೂಸ್ ಮಾಡ್ತೀನಿ ಯೂಟ್ಯೂಬ್ ವಿಡಿಯೋಸ್ ಶೂಟ್ ಮಾಡೋದಕ್ಕೆ. ಸೊ ಒಂದು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಅದ್ರ ಹಿಂದೆ ಎಷ್ಟೊಂದು ಎಫರ್ಟ್ ಇರುತ್ತೆ, ಹಾಗಾಗಿ ಈ ಎಫರ್ಟ್ಗೆ ನೀವು ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ, ಲೈಕ್ ಮಾಡಿದ್ರೆ, ಹಾಗೆ ಕಾಮೆಂಟ್ ಮಾಡಿದ್ರೆ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ. ನೀವು ನೋಡಿದ್ರಲ್ಲ ನಾನು ಏನೇನು ಐಟಮ್ಸ್ ಆರ್ಡರ್ ಮಾಡಿದ್ದೆ ಯೂಟ್ಯೂಬ್ ವಿಡಿಯೋಸ್ ಮಾಡೋದಕ್ಕೆ ಅಂತ. ಈಗ ನಾನು ನಿಮ್ಮ ಜೊತೆ ಟಿಕ್ಕಿ ಪೂರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಗಿ ರೆಸಿಪಿನ ನೋಡಿ. ಹಾಯ್, ಸೊ ಇವತ್ತು ನಾನು ನಿಮ್ಮ ಜೊತೆ ಟಿಕ್ಕಿ ಪೂರಿ ಅನ್ನೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ನೋಡೋಣ. ಇದು ಪೂರಿ ಫಾರ್ ಬೇಲ್ ಅಂತ ಇದೆ, ಅಥವಾ ಫ್ಲ್ಯಾಟ್ ಪುರಿ ನಾವು ಸೇವ್ ಪುರಿಗೆ ಯೂಸ್ ಮಾಡ್ತೀವಲ್ಲ ಅದು ಯೂಸ್ ಮಾಡ್ಕೋಬೋದು. ನನಗೆ ಅದು ಸಿಗಲಿಲ್ಲ, ಸೊ ನಾನು ಇದನ್ನು ಇಂಡಿಯನ್ ಸ್ಟೋರಲ್ಲಿ ತೊಗೊಂಡು ಬಂದೆ. ಆಮೇಲಿಂದ ಇದು ಕಡಲೆಪುರಿ, ಹಾಗೆ ಇದು ಸ್ವಲ್ಪ ಸೇವಿದೆ, ಇದರಲ್ಲಿ ಗ್ರೀನ್ ಚಟ್ನಿ ಇದೆ, ಸ್ವೀಟ್ ಚಟ್ನಿ, ತುರಿದಿರೋ ಕ್ಯಾರೆಟ್ ಇದೆ, ಹಾಗೇ ಕಟ್ ಮಾಡಿರೋ ಸಣ್ಣದಾಗಿ ಕಟ್ ಮಾಡಿರೋ ಆನಿಯನ್ಸು, ಹಾಗೆ ಕೊತ್ತಂಬರಿ ಸೊಪ್ಪಿದೆ, ಚಾಟ್ ಮಸಾಲ, ಹಾಗೆ ರೆಡ್ ಚಿಲ್ಲಿ ಪೌಡರ್, ಹಾಗೆ ಇದು ರುಚಿಗೆ ತಕ್ಕಷ್ಟು ಉಪ್ಪು. ರೆಸಿಪಿ ಶುರು ಮಾಡೋಣ. ಈಗ ನಾನು ಇದಕ್ಕೆ ಪೂರಿ ತಗೋತಾ ಇದ್ದೀನಿ. ಸೊ ಪೂರಿನೆಲ್ಲ ಈ ರೀತಿಯಲ್ಲಿ ಜೋಡಿಸ್ಕೋತಾ ಇದ್ದೀನಿ. ಈಗ ಈ ಪೂರಿ ಮೇಲೆ ನಾವು ಈ ರೀತಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ತುರಿದಿರೋ ಕ್ಯಾರೆಟ್, ಅನಿಯನ್ಸ್, ಹಾಗೆ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಇದನ್ನೆಲ್ಲ ಈ ಪೂರಿ ಮೇಲೆ ಹಾಕ್ತಾ ಇದ್ದೀನಿ. ಏನಿದೆ ಸ್ವೀಟ್ ಚಟ್ನಿನ ಎಲ್ಲದರ ಮೇಲೂ ಸ್ವಲ್ಪ ಹಾಕ್ತಾ ಇದ್ದೀನಿ. ಪುದೀನ ಚಟ್ನಿ ಹಾಕ್ತಾ, ಈ ಚಾಟ್ ಮಸಾಲ ಇದೆಯಲ್ಲ ಅದನ್ನ ಜಸ್ಟ್ ಈ ತರ ಸ್ಪ್ರಿಂಕಲ್ ಮಾಡಿ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ. ಖಾರದ ಪುಡಿ ಸ್ವಲ್ಪ, ಸಾಲ್ಟ್ನ ಹಾಗೆ ಎಲ್ಲಾದ್ರ ಮೇಲೂ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ, ಜಾಸ್ತಿ ಬೇಡ, ಚಟ್ನಿನಲ್ಲೇ ಸ್ವಲ್ಪ ಸಾಲ್ಟ್ ಇರುತ್ತೆ. ನಾನು ಇದ್ರ ಮೇಲೆ ಸೇವ್ ಹಾಕ್ತಾ ಇದ್ದೀನಿ. ಲಾಸ್ಟ್ ಫೈನಲ್ ಟಚ್ ಕಡಲೆ ಪುರಿ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಇದನ್ನ ಫುಲ್ ಈ ರೀತಿ ಹಿಡಿ ತಗೋತಾ ಇದ್ದೀನಿ, ಹಿಡಿ ತಗೊಂಡು ಈ ರೀತಿ ಹಾಕ್ತಾ ಇದ್ದೀನಿ. ಕಡಲೆಕಾಯಿ ಬೀಜನೂ ಹಾಕೋಬೋದು, ಕಡಲೆಕಾಯಿ ಬೀಜ ಫ್ರೈ ಮಾಡಿರೋ ಕಡಲೆಕಾಯಿ ಬೀಜ ನನ್ನ ಹತ್ರ ಇಲ್ಲ, ಸೊ ಅದು ಹಾಕಿಲ್ಲ. ಸೊ ಇವಾಗ ಟಿಕ್ಕಿ ಪುರಿ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ. ಚೆನ್ನಾಗಾಗಿದೆ. ನೀವು ಯಾರಾದರೂ ಟಿಕ್ಕಿ ಪೂರಿನ ಮಿಸ್ ಮಾಡ್ಕೋತಾ ಇದ್ರೆ
ನೀವು ಅಮೇರಿಕಾದಲ್ಲಾಗಲಿ ಬೇರೆ ಊರಲ್ಲಾಗಲಿ ಇದ್ದು ಟಿಕ್ಕಿ ಪುರಿ ತಿನ್ನೋಕ್ಕಾಗಿಲ್ಲ ಅಂದರೆ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಾಯಿತು ಅಂತ ನೀವು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿದರೆ ಅದ್ರ ಪಿಕ್ಚರ್ನ ನೀವು ನನ್ನ ಜೊತೆ ಶೇರ್ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಪವರ್ ಹೌಸ್ ಕ್ರಾನಿಕಲ್ಸಲ್ಲಿ ಶೇರ್ ಮಾಡಿ. ನಾನು ಟಿಕ್ಕಿ ಪುರಿ ಫಸ್ಟ್ ಟೈಮ್ ತಿಂದಿದ್ದು ಬೆಂಗಳೂರಿನಲ್ಲಿ, ನನಗೆ ಫಸ್ಟ್ ಟೈಮೇ ತುಂಬ ಇಷ್ಟ ಆಯಿತು. ನಾನು ಯಾವಾಗಲೇ ಬೆಂಗಳೂರಿಗೆ ಹೋಗಲಿ ನಮ್ಮ ಅಜ್ಜಿ ಹಾಗೆ ನಮ್ಮ ದೊಡ್ಡಮ್ಮ ಇದನ್ನು ನನಗೆ ತಂದುಕೊಡ್ತಾ ಇದ್ರು. ಸೊ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೆ ತಿನ್ನೋದನ್ನು. ಇವಾಗ ಮಿಸ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ಮನೆಯಲ್ಲೇ ಮಾಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಸೇಫ್ ಆಗಿರಿ, ಖುಷಿಯಾಗಿರಿ. ಬಾಯ್.